ಬೆಂಗಳೂರು ಸೇಫ್ ಸಿಟಿ ಆಗಬೇಕು ಟ್ರಾಫಿಕ್ ಕಿರಿಕಿರಿ ತಪ್ಪಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆಗೆ 2 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿದರು ಬಳಿಕ ಮಾತನಾಡಿದ ಸಚಿವರು ಡ್ರಗ್ ರೌಡಿಸಂ ಮಾಫಿಯಾಗೆ ಬ್ರೇಕ್ ಹಾಕಬೇಕು ಟ್ರಾಫಿಕ್ ಸಮಸ್ಯೆ ಆಗದಂತೆ ಪರಿಹಾರವನ್ನು ಕಂಡುಹಿಡಿಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಅಲ್ಲದೆ ಬೆಂಗಳೂರಿನಲ್ಲಿ ಜನನಿಬಿಡ ಪ್ರದೇಶ ಹಾಗೂ ಮಹಿಳೆಯರು ಹೆಚ್ಚು ಓಡಾಡುತ್ತಾರೆ ಹೈಎಂಡ್ ಕ್ಯಾಮೆರಾ ಅಳವಡಿಸಿದರು ಇದರಲ್ಲಿ ಸುಮಾರು 7000 ಕ್ಕೂ ಹೆಚ್ಚು ಹೈ ರೆಸಲ್ಯೂಷನ್ ಕ್ಯಾಮೆರಾಗಳನ್ನು ಇಡೀ ಸಿಟಿಯಲ್ಲಿ ಅಳವಡಿಸಬೇಕು ಎಲ್ಲೆಲ್ಲಿ ಹೆಚ್ಚು ಜನಸಂದಣಿ ಇರ್ತದೆ ಇಂಟರ್ಸೆಕ್ಷನ್ಸ್ ಇರುತ್ತೆ ಮತ್ತು ಹೆಚ್ಚು ಮಹಿಳೆಯರು ಓಡಾಡುವಂತ ಜಾಗಗಳು ಆ ಜಾಗಗಳಲ್ಲಿ ಈ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಆ ಕ್ಯಾಮೆರಾಗಳ ಮೂಲಕ ಒಂದು ಕಮಾಂಡ್ ಸೆಂಟರ್ ಮಾಡಿ ಅದರ ಮೂಲಕ ಪೊಲೀಸಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಿ ಒಂದು ಕಮಾಂಡ್ ಸೆಂಟರ್ ಕೂಡ ಮಾಡಿದ್ದೇವೆ ಈಗಾಗಲೇ ಐ ಆಮ್ ವೆರಿ ಹ್ಯಾಪಿ ಟು ಸೇ 24 ಜನ 106 ಜನ ಡಿಪೋರ್ಟ್ ಮಾಡಿದ್ದಾರೆ ದೋಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಡ್ರಗ್ ಕೇಸಸ್ 106 ಜನರನ್ನ ಡಿಪೋರ್ಟ್ ಮಾಡಿಯಾಗಿದೆ ಓವರ್ ಸ್ಟೇ ಮಾಡೋರು ವೀಸಾ ರಿನ್ಯೂವಲ್ ಮಾಡ್ಕೊಳ್ಳದೆ ಇರೋರನ್ನು ಕೂಡ ನಾವು ಡಿಪೋರ್ಟ್ ಮಾಡ್ತೀವಿ ಮುಂದಿನ ದಿನದಲ್ಲಿ ಡಿಪೋರ್ಟ್ ಮಾಡ್ತೀವಿ ಒಟ್ಟಾರೆ ಬೆಂಗಳೂರನ್ನ ಡ್ರಗ್ ಸೆಂಟರ್ ಮಾಡೋದಕ್ಕೆ ಬಿಡೋದಿಲ್ಲ ಯಾವ ಕಾರಣಕ್ಕೂ ಡ್ರಗ್ ಫ್ರೀ ಬೆಂಗಳೂರು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಡಿಸಿ ಮೇಲೇನೇ ಅವರು ವೆಹಿಕಲ್ನ ಹೇರ್ಸಕೊಟ್ಟಿದ್ರು ಅಂಥದ್ದೆಲ್ಲ ಈಗ ಕಂಟ್ರೋಲ್ ಮಾಡಿದ್ವಿ ನಾವು ಕಠಿಣವಾಗಿ ಯಾರು ನಮ್ಮ ಜಿಲ್ಲಾ ಆಡಳಿತ ಇದೆ ಡಿಸಿ ಅವರು ಪಿ ಡಬ್ಲ್ಯೂ ಡಿನವರು ಅವ್ರದ್ದೆಲ್ಲ ಸಹಕಾರ ತಗೊಂಡು ನಾವು ಅವರಿಗೆ ಸಹಕಾರಿಯಾಗಿರ್ತೇವೆ ಯಾಕೆಂದ್ರೆ ಅಲ್ಲಲ್ಲ ಅದನ್ನೇ ನಾನು ಹೇಳ್ತೀನಿ ಈಗ ಅದಕ್ಕೆ ಸಿ ಮೇನ್ ಆಗಿ ರೆವಿನ್ಯೂ ಪಿ ಡಬ್ಲ್ಯೂ ಡಿ ಅವ್ರದ್ದು ಜವಾಬ್ದಾರಿ ಅದು ಪೊಲೀಸ್ ಸಹಕಾರ ಕೊಡುತ್ತೆ ಪೊಲೀಸೇ ಕಣ್ಣಿಗೆ ಕಾಣಿಸೋದಲ್ಲ ಯಾಕಂದ್ರೆ ಇವರೇ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಇವರೇ ನಿಲ್ಸಕ್ ಹೋಗೋದು ಅವರು ರೆವಿನ್ಯೂದವರು ಓಡಾಬಿಡ್ತಾರೆ ಆಮೇಲೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇವರೆಲ್ಲರೂ ಕೂಡ ಸಹಕಾರ ಕೊಡೋದು ಎಲ್ಲ ಎಲ್ಲರೂ ಸೇರಿ ನಿಲ್ಲಿಸಬೇಕಾಗುತ್ತೆ ಅದನ್ನು ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾತಾಡಿಕೊಂಡು ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ ನಮ್ಮ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಲ್ಲೆಲ್ಲಿ ಬರುತ್ತೆ ಅದನ್ನು ನಾವು ಕಠಿಣವಾಗಿ ಕ್ರಮ ತಗೊಳ್ತೀವಿ